ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಎಲ್ರಿಗೂ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಇವನ್ ದೆನ್ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥದ್ದು ಒಂದು ನನ್ನ ಮೋಸ್ಟ್ ಪ್ರಾಬ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಸೊ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ ಪಿ ಯು ಸಿ ಪರೀಕ್ಷೆಗಳು ರದ್ದಾಗಿದೆ. ಪಿ ಯು ಸಿ ಆಲ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಈಸ್ ಕ್ಯಾನ್ಸಲ್ಡ್ ಇನ್ ಕರ್ನಾಟಕ. ಸಿ ಬಿ ಎಸ್ ಸಿ ಮೋಡಲ್ಲೇ ಸಿ ಬಿ ಎಸ್ ಸಿ ಟ್ವೆಲ್ತ್ ಎಕ್ಸಾಮ್ ಹೇಗೆ ಕ್ಯಾನ್ಸಲ್ ಮಾಡ್ತೋ ಅದೇ ತರಹದಲ್ಲಿ ಸೊ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ರದ್ದು ಮಾಡಿದೆ. ಸೊ ಅಫಿಷಿಯಲಿ ಸೆಟ್ ಬೈ ನಮ್ಮ ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರಿಂದ ಬಂದಿದೆ. ಸೊ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಮೀಡಿಯಾಗಳಲ್ಲಿ ಇದೇ ನ್ಯೂಸ್ ಬರ್ತಾ ಇದೆ, ನೀವು ಚೆಕ್ ಮಾಡ್ಬೋದು ನೋಡ್ಬೋದು. ಅದೇ ಥರ ಸೊ ಯಾವ ಸಿಸ್ಟಮ್ ಮೇಲೆ, ಹಾಗಾದರೆ ಎಲ್ರಿಗೂ ಒಂದೊಂದು ಕನ್ಫ್ಯೂಷನ್ ಇರುತ್ತೆ ಅಲ್ವಾ, ಸೊ ಯಾವ ಸಿಸ್ಟಮ್ ಮೇಲೆ ನಮ್ಮನ್ನು ಪಾಸ್ ಮಾಡ್ಬೋದು, ಸೊ ಹಾಗೆ ಏನಿರ್ಬೋದು ಅಂತ, ಸೊ ಅದನ್ನು ಕೂಡ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಸೊ ಗ್ರೇಡಿಂಗ್ ಸಿಸ್ಟಮನ್ನು ಮಾಡ್ತಾರೆ. ಸೊ ನೀವು ಲೆವೆಂತಲ್ಲಿ ಯಾವ ಗ್ರೇಡನ್ನು ತೊಗೊಂಡಿದ್ರೋ ಅದರ ಆಧಾರದ ಮೇಲೆ ಸೊ ಟ್ವೆಲ್ತಿನ ಟ್ವೆಲ್ತಿಗೆ ನಿಮ್ಗೆ ಗ್ರೇಡ್ ಬರುತ್ತೆ. ಸೊ ಇದು ಒಂದು ಕಡೆ ಆದರೆ, ಸೊ ಪಾಸಿಂಗ್ ಸಿಸ್ಟಮ್ ಒಂದು ಕಡೆಗಾದರೆ, ಸೊ ಇನ್ನೊಂದು ಕಡೆಗೆ ಬರುತ್ತೆ ಅಸಮಾಧಾನ ಇರುವಂಥ ವಿದ್ಯಾರ್ಥಿಗಳಿಗೆ. ಸೊ ಯಾರು ನಾವು ಸ್ಯಾಟಿಸ್ಫೈ ಇಲ್ವೋ, ಸೊ ಅವರಿಗೆ ಏನು ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಪ್ರಕಾರ ಈಗಿನ ಒಂದು ನಿಲುವಿನ ಪ್ರಕಾರ ಏನು ಅಂದರೆ, ಆಫ್ಟರ್ ಸಿಚುವೇಶನ್, ಯಾವಾಗ ಈ ಕೋವಿಡ್ ಪ್ರಮಾಣ ಕಡಿಮೆ ಆಗುತ್ತೆ, ಆಗ ಒಂದು ಎಕ್ಸಾಮನ್ನು ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ತಮ್ಮನ್ನು ತಾವು ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅನ್ನೋ ಒಂದು ಯೋಚನೆ ಇರುವಂಥವ್ರು, ಓದಿನ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂಥವ್ರು, ಎಕ್ಸಾಮ್ ನಮ್ಮ ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು ಅಂತ ಇರೋರಿಗೆ ಸೊ ಸ್ಪೆಷಲ್ ಆಗಿ ಒಂದು ಎಕ್ಸಾಮನ್ನು ಮಾಡ್ತಾರೆ. ಸೊ ಆಫ್ಟರ್ ಕೋವಿಡ್ ಸಿಚುವೇಶನ್ ಅದರ ಬಗ್ಗೆ ಮುಂದಿನ ಹಂತಗಳಲ್ಲಿ ಪೂರ್ತಿಯಾದಂಥ ಡೀಟೇಲ್ಸ್ಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದ ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್, ಹೂ ಹ್ಯಾಸ್ ಕ್ಲಿಯರ್ಡ್ ದ ಸೆಕೆಂಡ್ ಪಿ ಯು ಸಿ ಸ್ಟೇಜ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಿಕಮ್ ಅ ಇಂಜಿನಿಯರ್ ಥ್ರೂ ಎನಿ ಆಫ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಪ್ಲೀಸ್ ಬಿ ಅವೇರ್ ಆಫ್ ಎಕ್ಸಾಮಿನೇಷನ್ಸ್ ಆರ್ ದರ್ ನೀಟ್ JEE ಆ್ಯಂಡ್ CET ಎಕ್ಸಾಮ್, ಅದಕ್ಕೆ ಪ್ರಿಪೇರ್ ಮಾಡಿ. ಥ್ಯಾಂಕ್ ಯು, ಬಾಯ್, ಜೈ ಹಿಂದ್.